ಸರ್ ಮಣ್ಣೆಲ್ಲ ಫುಲ್ಲು ಫ್ರೀ ಐತೆ ಲೂಸ್ ಐತೆ ಫುಲ್ಲು ಹುಡಿ ಹುಡಿ ಮತ್ತು ಸುಳಿ ಎಲ್ಲ ಚೆನ್ನಾಗಿ ಬರ್ತೈತೆ ಕಡಿಮೆ ಖರ್ಚಲ್ಲಿ ಆದಿ ಆಗೋಂಥದ್ದು ಇದು ಮಾಡ್ಬೋದು ಬಳಸ್ಬೋದು ಏನು ತೊಂದರೆ ಇಲ್ಲ ರೈತರಿಗೆ ಏನೇನು ಮೋಸ ಆಗಲ್ಲ ನನ್ಗೆ ಗೊತ್ತಿರಂಗೆ ತೋಟದ ಬಾಳೆ ಬೆಳೆಗೆ ಪೋಷಕಾಂಶದ ಕೊರತೆಯೇ ಇಲ್ಲ ಬೆಳೆಯ ಹಚ್ಚ ಹಸಿರು ಬಣ್ಣವನ್ನ ನೋಡ್ತಾ ಇದ್ರೆ ಕಣ್ಣುಗಳು ಪ್ರಸನ್ನವಾಗಿ ಬಿಡುತ್ತವೆ ಈ ತೋಟದ ದೃಶ್ಯಗಳು ಈಗ ನಿಮ್ಮ ಮುಂದೆ ಹಚ್ಚ ಹಸಿರಿನಿಂದ ಬೆಳೆದು ಬಂದಿರುವ ಬಾಳೆಬೇಳೆ ವಾಯುದೇವನನ್ನ ಸ್ವಾಗತಿಸುತ್ತಿದೆ ಬಿಸಿಲಿನ ಬೇಗಗೂ ಕೇರ್ ಎನ್ನುತ್ತಾ ಬೆಳೆದು ನಿಂತಿರುವ ಈ ಸುಂದರ ಬಾಳೆ ತೋಟ ಕಂಡುಬಂದಿದ್ದು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಯುವ ಕೃಷಿಕ ಪ್ರತಾಪ್ ಸಾವಯವ ಕೃಷಿ ಪದ್ಧತಿಯನ್ನ ಪಾಲಿಸುತ್ತಾ ಯುವಕರಿಗೆ ಮಾದರಿಯಾಗಿದ್ದಾರೆ ಡಾಕ್ಟರ್ ಜೈವಿಕ ಗೊಬ್ಬರ ಬಳಸಿ ಬಾಳೆ ಬೆಳೆಯನ್ನ ಬೆಳೆಯುತ್ತಿರುವ ಈ ಸ್ಟಾರ್ ಕೃಷಿ ಪರಿಚಯದ ಬಗ್ಗೆ ಒಂದು ಜಲ ನಿಮ್ಮ ಮುಂದೆ ನಿಮ್ಮ ಹೆಸರು ಸರ್ ಪ್ರತಾಪ್ ಅಂತ ಸರ್ ನಾನು ನಮ್ಮ ಊರಿಂದ ಬಂದಿ ನಮ್ಮೂರು ಬಿಳ್ಕೆರೆ ಅಲ್ಲಿಂದ ಇಲ್ಲಿ ಮಾವಂದ ಜಮೀನ್ ಮಾಡ್ಕೊ ಬಾಳೆ ಹಾಕಿದ್ದೀನಿ ಫಸ್ಟ್ ಟೈಮ್ ಇದು ಒಂದು ಎಕರೆ ಸಾವಿರದ ಮೂರ್ನೂರ ಸರ್ ಸರ್ ಇವಾಗ ಐದು ತಿಂಗಳ ಸರ್ ಮಾಮೂಲಿ ಬಾಳೆ ಹಾಕಿದ್ಮೇಲೆ ಡಾಕ್ಟರ್ ಸಲ ಯೂಸ್ ಮಾಡಿದ್ದೀವಿ ಸುಳ್ಳಿ ಎಲ್ಲ ಚೆನ್ನಾಗಿ ಬರ್ತೈತೆ ಮತ್ತು ದನಿಂಗ್ ಗೊಬ್ಬರ ಕೊಟ್ಟಿದ್ದೀವಿ ಎರಡು ಟೈಮು ಡಾಕ್ಟರ್ ಸಲ ಮೂರು ಸಲ ಆಗೈತೆ ಸರ್ ಸರ್ ಮಣ್ಣೆಲ್ಲ ಫುಲ್ಲು ಫ್ರೀ ಐತೆ ಲೂಸ್ ಐತೆ ಫುಲ್ಲು ಉಡಿ ಉಡಿ ಮತ್ತು ಸುಳ್ಳು ಎಲ್ಲ ಚೆನ್ನಾಗಿ ಬರ್ತೈತೆ ಸರ್ ಅಷ್ಟು ಡಾಕ್ಟರ್ ಸೆಲ್ ಯೂಸ್ ಮಾಡ್ಬೋದು ಸರ್ ಪರ್ವಾಗಿಲ್ಲ ಚೆನ್ನಾಗೈತೆ ಅಂದರೆ ಖರ್ಚು ಕಡಿಮೆ ಸರ್ ಅಂದರೆ ಅಂಗಡಿಯಲ್ಲಿ ಗೊಬ್ಬರ ತಾಯ್ತೀನಿ ಅಂದರೆ ಫುಲ್ಲು ಕಾಸ್ಟ್ಲಿ ಆಗುತ್ತೆ ಡಾಕ್ಟರ್ ಸಲ ಯೂಸ್ ಮಾಡಿದ್ರೆ ಖರ್ಚೆಲ್ಲ ಜಾಸ್ತಿ ಆಗಲ್ಲ ಸರ್ ಕಡಿಮೆ ತೊಂದರೆ ಇಲ್ಲ ಮಾಡ್ಬೋದು ಮತ್ತು ಸುಳ್ಳೆ ಎಲ್ಲ ಚೆನ್ನಾಗಿ ಬರ್ತೈತೆ ಕಡಿಮೆ ಖರ್ಚಲ್ಲಿ ಆದಿ ಆಗೋಂಥದ್ದು ಇದು ಮಾಡ್ಬೋದು ಇತ್ತೀಗ ನಾವು ರಾಸಾಯನಿಕ ಗೊಬ್ಬರ ಹಾಕಿದಕ್ಕೆ ಏನಿದ್ರು ಒಂದು ಎಕರೆಗೆ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಿದ್ದಾವೆ ಇದೆಲ್ಲಾದ್ರೆ ಏನಾದರೂ ಒಂದು ಹತ್ತು ಸಾವಿರ ಹತ್ತು ಹದಿನೈದು ಸಾವಿರ ಒಳಗಡೆ ಆಗುತ್ತೆ ಮಾಡ್ಬೋದು ಏನು ತೊಂದರೆ ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ನಾವೆಲ್ಲ ಮಾಡ್ತಿದ್ದೆ ಇವಾಗೆಲ್ಲ ನಮ್ಮ ಫ್ರೆಂಡು ಪಕ್ಕದಲ್ಲಿ ಹಾಕಿದ್ರು ಮಾಡಿದ್ರು ಅವ್ರು ಬಂದು ಹೇಳಿದ್ರು ಹಿಂಗೆ ಮಾಡಪ್ಪ ಅಂತ ಸರಿ ನಾವು ಟ್ರಯಲ್ ಮಾಡೋವಂಥ ಬೇರೆ ಕಡೆ ಕೆಮಿಕಲ್ ಆಗ್ತದೆ ರಾಸಾಯನಿಕ ಕೆಮಿಕಲ್ ಈ ಕಡೆ ಡಾಕ್ಟರ್ಸ್ ಹೇಳಿಬಿಟ್ಟು ಅದಕ್ಕಿತ್ಕು ಭಾರಿ ಡಿಫ್ರೆಂಟ್ ಆಯಿತು ಅದು ಖರ್ಚು ಜಾಸ್ತಿ ಇತ್ತು ಇದು ಖರ್ಚು ಕಮ್ಮಿ ಅಂದರೆ ಚೆನ್ನಾಗೈತೆ ಅಂದರೆ ಇದರಲ್ಲಿ ಮಣ್ಣು ಸ್ಮೂತ್ ಬರುತ್ತೆ ಅದರಲ್ಲೇ ಏನಿಲ್ಲ ಕೆಮಿಕಲ್ ಎಲ್ಲ ಹಾಕಿ ಹಾಕಿ ನೀರು ಬಿಟ್ರೆ ಅದನ್ನು ಸತ್ಯ ಜಾಸ್ತಿ ಬರುತ್ತೆ ಇದು ನೀಟಾಗಿರುತ್ತೆ ಆಮೇಲೆ ಇದರಲ್ಲಿ ಎರಡು ಜಾಸ್ತಿ ಆಗುತ್ತೆ ಇದು ಚೆನ್ನಾಗೈತೆ ಒಂದಲ್ಲೇ ಬಳಸ್ಬೋದು ಅಂತ ಅಂದ್ರೆ ಇಲ್ಲ ರೈತರು ಏನೇನು ಮೋಸ ಆಗಲ್ಲ ನನ್ಗೆ ಗೊತ್ತಿರಂಗೆ ಯುವ ಕೃಷಿಕ ಪ್ರತಾಪ್ ಬಾಳೆ ಬೆಳೆಯ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿಯೇ ಹೊದಿಕೆ ಮಾಡಿದ್ರಿಂದ ಮಣ್ಣಿನ ತೇವಾಂಶ ರಕ್ಷಣೆಯಾಗುವುದರ ಜೊತೆಗೆ ಮಣ್ಣು ಹೂವಿನ ಹಾಗೆ ಮೃದುವಾಗಿದೆ ಮಣ್ಣಿನಲ್ಲಿ ಜೈವಿಕ ಗುಣ ಸಮೃದ್ಧ ಬಾಳೆ ಬೆಳೆಗೆ ಕಾರಣವಾಗಿದೆ ಅಷ್ಟೊಂದು ರಭಸವಾಗಿ ಬೀಸುತ್ತಿರುವ ಗಾಳಿಗೆ ಭಗ್ಗದ ಬಾಳೆ ಬೆಳೆ ಸಾವಯವ ಕೃಷಿಯ ಗಟ್ಟಿತನಕ್ಕೆ ಸಾಕ್ಷಿಯಾಗಿದೆ ನೀವು ಡಾಕ್ಟರ್ ಸೈಲ್ ಬಳಸಿ ಗಟ್ಟಿ ಬೆಳೆಯನ್ನ ನಿಮ್ದಾಗಿಸಿಕೊಳ್ಳಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋ ಟಿವಿ ಇದು ರೈತರ ಹಾದಿಯಲ್ಲಿ